ನಾಟಕೀಯ ಪ್ರಪಂಚವಿದು. ನಂಬಿಸಿ ಮುಳುಗಿಸುವ ಸಮಾಜದಲ್ಲಿ ಬದುಕುತ್ತಿರುವೆವು ನಾವು. ಜಾಗ್ರತೆ ಇರಲಿ, ಸಹನೆ ಇರುವವರೆಗೆ ಅಷ್ಟೇ ಅಲ್ಲ, ಉಸಿರು ಇರುವವರೆಗೂ ಕೂಡ ಹೋರಾಡುತ್ತಲೇ ಇರಬೇಕು. ಯಶಸ್ಸು ನಿನ್ನದಾಗುತ್ತದೆ, ಹಾಗೆಯೇ ಸೋಲು ನಿನ್ನ ಗುಲಾಮವಾಗುತ್ತದೆ. ಹಣವಿದ್ದರೆ ಮಾತ್ರ ಬರುವ ಸಂಬಂಧಗಳು, ಅಂದವಿದ್ದರೆ ಮಾತ್ರ ಉಂಟಾಗುವ ಪ್ರೇಮ, ಅವಶ್ಯಕತೆಗಳಿಗಾಗಿ ಜೊತೆಗೂಡುವಂತಹ ಸ್ನೇಹ ಯಾವತ್ತಿಗೂ ಕೂಡ ಶಾಶ್ವತವಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟಿಕೋ. ಅಂತಹ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಿ. ಜೀವನ ಪ್ರಶಾಂತವಾಗಿ ಇರುತ್ತದೆ. ನಾವು ಬದುಕುತ್ತಿರುವುದು ನೀತಿ ನಿಜಾಯಿತಿಯ ಪ್ರಪಂಚದಲ್ಲಿ ಅಲ್ಲ, ನಿಂದಿಸುವ ಪ್ರಪಂಚದಲ್ಲಿ. ಇಲ್ಲಿ ಬೆಳೆಯುವವರ ಮೇಲೆ ಎಲ್ಲರ ಕಣ್ಣುಗಳು, ಮುಖ್ಯವಾಗಿ ಬಂಧು ಬಾಂಧವರಿಗೆ. ತಮ್ಮವರ ಬೆಳವಣಿಗೆಯನ್ನು ಸಹಿಸಲು ಕಷ್ಟ ಸಾಧ್ಯ. ಮೇಲ್ನೋಟಕ್ಕೆ ಸಂತೋಷ ಪಡುವರು, ಆದರೆ ಒಳಗಡೆ ಅಸೂಹೆ ಭಾವನೆ ಕಟ್ಟೊಡೆಯುತ್ತದೆ. ಜಾಗ್ರತೆಯಿಂದ ಇರಿ. ಪ್ರೀತಿಸುವಷ್ಟು ಉನ್ನತ ಮನಸ್ಸು ಇಲ್ಲದಿದ್ದರೂ ಕೂಡ ತೊಂದರೆಯಿಲ್ಲ, ಆದರೆ ಇನ್ನೊಬ್ಬರಿಗೆ ಮೋಸ ಮಾಡುವಷ್ಟು ಕೆಟ್ಟ ಗುಣ ಇರಬಾರದು. ಇದು ಸಮಾಜವನ್ನಷ್ಟೇ ಅಲ್ಲ, ನಿನ್ನ ಜೀವನವನ್ನು ಸಹ ನಾಶ ಮಾಡುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿ ಸ್ವಾರ್ಥರೇ. ಹೊರ ಬೀಳುವುದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಒಂದೊಂದು ಬಾರಿ ಏನೇ ಜೀವನದ ಅರ್ಥ ಆಗುತ್ತಿಲ್ಲವಲ್ಲ. ಆಸೆ ಪಟ್ಟಿದ್ದು ಯಾವುದು ಸಿಗುತ್ತಿಲ್ಲವೆಂದು ಬೇಸರವಾಗುತ್ತದೆ. ಆಸೆ ಪಟ್ಟ ಎಲ್ಲವೂ ಸಿಗುವುದಿಲ್ಲ, ಅಂದುಕೊಂಡಿದ್ದು ಎಲ್ಲವೂ ಕೂಡ ನಡೆಯುವುದಿಲ್ಲ. ಆಸೆಗೆ ಅಂತ್ಯ ಎಂದಿಗೂ ಕೂಡ ಇರುವುದಿಲ್ಲ. ಕಾಲಕ್ಕೆ ಸ್ಪಷ್ಟತೆ ಇರುತ್ತದೆ. ನಿನ್ನ ಜೀವನ ನಿನ್ನ ಕರ್ಮ ಫಲಿತದ ಅನುಗುಣವಾಗಿ ಯಾವ ಮಾರ್ಗದಲ್ಲಿ ನಡೆಯಬೇಕೋ ಅನ್ನುವುದನ್ನು ತಪ್ಪದೆ ನಿರ್ಣಯಿಸುತ್ತದೆ. ಅದಕ್ಕಾಗಿ ಕುಗ್ಗಬೇಡ. ಈ ದಿನ ನೀನು ಪಡುವ ಕಷ್ಟವೇ ಮುಂದಿನ ದಿನಗಳಲ್ಲಿ ಈ ರೀತಿ ದುಃಖ ಪಡದ ಹಾಗೆ ಮಾಡುತ್ತದೆ. ಎಷ್ಟೇ ಕಷ್ಟ ಪಟ್ಟರೂ ಫಲಿತ ಸಿಗುವುದಿಲ್ಲವೆಂದು ಚಿಂತಿಸಬೇಡ. ಫಲಿತದ ಸಿಗುವಷ್ಟು ಪ್ರಯತ್ನ ನಾನು ಮಾಡಿಲ್ಲವೆಂದು ಗುರುತಿಸು. ಮತ್ತೆ ಪ್ರಯತ್ನಿಸು, ಪ್ರಯತ್ನಿಸುತ್ತಲೇ ಇರು. ಫಲಿತ ಸಿಗುವವರೆಗೂ ಪ್ರಯತ್ನ ಬಿಡಬೇಡ. ಏಕೆಂದರೆ ನಿನ್ನ ಫಲಿತ ಪಡೆಯಲು ನಿನ್ನನ್ನು ಎಷ್ಟು ದೂರ ಇರುವೆ ಎಂದು ತಿಳಿಯಲು ಆಗುವುದಿಲ್ಲ. ಅದಕ್ಕೆ ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖ ಪಟ್ಟರೆ ತಾಯಿಗೆ ತಡೆಯಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪುದಾರಿ ನಡೆದರೆ ನೋಡಲು ಆಗುವುದಿಲ್ಲ. ಒಬ್ಬರದು ಪ್ರೀತಿ ಮತ್ತೊಬ್ಬರದು ಜವಾಬ್ದಾರಿ. ಇನ್ನೊಬ್ಬರು ಸಮಾನ. ತಂದೆ ತಾಯಿಯನ್ನು ಯಾವತ್ತೂ ವ್ಯತ್ಯಾಸ ಮಾಡಬಾರದು. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬೇರೆ, ಜೀವನವನ್ನೇ ಕಳೆದುಕೊಳ್ಳುವುದು ಬೇರೆ. ಜೀವನದಲ್ಲಿ ಯಶಸ್ವಿ ಆಗಬೇಕೆಂದರೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಬದುಕಬೇಕೆಂದರೆ ಇಷ್ಟಗಳನ್ನು ಬದಲಾಯಿಸಿಕೊಳ್ಳಬೇಕು. ಬೇರೆ ದಾರಿಯಲ್ಲ. ಹೇಗೆ ಅಂತ್ಯವಾಗುತ್ತದೆ ಎಂದು ಗೊತ್ತಿಲ್ಲದ ಈ ಜೀವನ ಹೇಗೆ ಬದುಕಬೇಕೆನ್ನುವ ಆಲೋಚನೆಯೇ ಏತಕ್ಕಾಗಿ ಕೆಲವೊಂದು ಬಾರಿ ಅಂದುಕೊಳ್ಳುತ್ತೇವೆ. ಭಾರ ಮತ್ತು ಜವಾಬ್ದಾರಿಯನ್ನು ಹೊರುವುದಕ್ಕಿಂತ ಹೃದಯದಲ್ಲಿ ದುಃಖದ ಭಾರವನ್ನು ಹೊರುವುದು ಅತ್ಯಂತ ಕಠಿಣ ಎಂದು. ನಿನ್ನೆಯ ಗತವನ್ನು ಹಾಗೆಯೇ ನಾಳೆಯ ಭವಿಷ್ಯವನ್ನು ಊಹಿಸಿಕೊಂಡು ಈ ದಿನ ಸಂತೋಷವನ್ನು ಕಳೆದುಕೊಳ್ಳಬೇಕು. ನಾವು ಹುಟ್ಟಿರುವೆವು, ಹೀಗೆ ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ, ಆದರೆ ಒಂಟಿಯಾಗಿ ಹೋಗುವೆವು ಎಂದು ಮಾತ್ರ ಎಲ್ಲರಿಗೂ ಗೊತ್ತು. ಅದಕ್ಕೆ ಯಾವತ್ತಿಗೂ ಕೂಡ ಇತರರ ಮೇಲೆ ಮಾತ್ರ ಆಧಾರ ಪಡಬಾರದು. ಮಕ್ಕಳಿಗೆ ಆಟದ ಗೊಂಬೆ ಕೊಡದಿದ್ದರೆ ಅಳುತ್ತಾರೆ, ಆದರೆ ಸಂಸ್ಕಾರ ಕೊಡದಿದ್ದರೆ ಜೀವನ ಪೂರ್ತಿ ಅಳುತ್ತಲೇ ಇರುತ್ತಾರೆ. ಪ್ರತಿಯೊಬ್ಬ ಪತ್ನಿಯು ತನ್ನ ಪತ್ನಿಯ ಮನಸ್ಸಿನಲ್ಲಿ ನನಗೊಂದು ಪ್ರತ್ಯೇಕ ಸ್ಥಾನ ಇರಬೇಕೆಂದು ಬಯಸುತ್ತಾಳೆ. ಆದರೆ ಈ ರೀತಿ ಅಂದುಕೊಂಡ ಬಹಳಷ್ಟು ಸ್ತ್ರೀಯರಿಗೆ ಕೊನೆಗೆ ನಿರಾಸೆ ಉಳಿಯುತ್ತದೆ. ಜೀವನದಲ್ಲಿ ಎಷ್ಟೇ ಸಂಪಾದಿಸಿದರೂ ಕೂಡ ಗತವನ್ನು ಕೊಂಡುಕೊಳ್ಳಲು ಆಗುವುದಿಲ್ಲ. ಪ್ರತಿ ಬಾರಿ ಸೋಲುತ್ತಿರುವೆನೆಂದು
ದುಃಖ ಪಡುವ ಬದಲು ಏತಕ್ಕಾಗಿ ಸೋಲುತ್ತಿದ್ದೇನೆಂದು ಅನ್ವೇಷಿಸು. ಆಗ ಸೋಲು ನಿನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ನಾವು ನಾವಾಗಿಯೇ ಇರುವುದು ಅಸಲಿನ ಧೈರ್ಯ ಮತ್ತು ಅಸಲಿನ ವ್ಯಕ್ತಿತ್ವ ಕೂಡ. ಕೆಲವರು ನಿನಗೆ ಬೆಲೆ ಕೊಟ್ಟಿಲ್ಲವೆಂದು ನಿನ್ನ ಬೆಲೆ ಏನೂ ಕಡಿಮೆ ಆಗುವುದಿಲ್ಲ. ನಿನ್ನ ಜೀವನ ನಿನಗೆ ಅತ್ಯಂತ ಮೌಲ್ಯಯುತವಾಗಿರುವುದು. ಬೆಲೆ ಇಲ್ಲದ ಹಾಗೆ ಬೆಲೆ ಕೊಡದ ಮನುಷ್ಯರೊಂದಿಗೆ ಹತ್ತಿರ ಇರುವುದಕ್ಕಿಂತ ದೂರ ಇರುವುದು ಒಳ್ಳೆಯದು. ಇದರಿಂದ ನೀನು ಕಳೆದುಕೊಳ್ಳುವುದು ಏನೂ ಇಲ್ಲ. ನಿನ್ನಂತಹ ಅದ್ಭುತ ವ್ಯಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಅವರಿಗೆ ನಷ್ಟವೇ ಹೊರತು ನಿನಗಲ್ಲ. ಅಂತಹ ವ್ಯಕ್ತಿಗಳ ಕಡೆಗೆ ತಿರುಗಿಯೂ ಕೂಡ ನೋಡಬೇಡ. ನಮ್ಮ ಆತ್ಮಸಾಕ್ಷಿಯಾಗಿ ಜೀವಿಸಿದರೆ ಸಾಕು. ನಾವಾಗಿಯೇ ಯಾರೂ ಬೆಲೆ ಕೊಟ್ಟಿಲ್ಲವೆಂದು ಕಿಂಚಿತ್ತೂ ಬೇಸರ ಪಡುವ ಅಗತ್ಯವಿಲ್ಲ. ಏನೋ ಮಾಡಬೇಕೋ ಅದನ್ನು ಆ ಭಗವಂತ ಕೊಡುತ್ತಾನೆ. ಧೈರ್ಯವಾಗಿರಿ. ಯಾವತ್ತೂ ಕೂಡ ಇತರರ ಸಹಾಯಕ್ಕಾಗಿ ಕಾಯಬೇಡಿ. ನೀನೇ ಇತರರಿಗೆ ಸಹಾಯ ಮಾಡುವ ಸ್ಥಾನಕ್ಕೆ ಬೆಳೆಯಲು ಪ್ರಯತ್ನಿಸಿ. ಕಳೆದು ಹೋದ ಕಾಲವನ್ನು ಮತ್ತೆ ಮರಳಿ ತರಲು ಆಗುವುದಿಲ್ಲ. ಮತ್ತೆ ಏತಕ್ಕಾಗಿ ಅಲ್ಲೇ ಇದ್ದು ಬಿಡುವಿರಿ? ಕಾಲವೇ ನಿಮಗೆ ಕಲಿಸಿದ ಪಾಠ. ಮುಂದಕ್ಕೆ ಹೇಗೆ ಹೋಗಬೇಕು ಎಂದು ಅಲ್ಲವೇ ಒಂದು ಬಾರಿ ಯೋಚಿಸಿ. ಮುಂದಕ್ಕೆ ಸಾಗುವುದನ್ನು ಕಲಿಯಿರಿ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುಣಾಡಿಗೆ.